ನಾನು ವಾರಗಳಿಗೆ ಮೇಲಿನ ಮನೆಗೆ ಹೋಗಿ ಬರುತ್ತೆ ಹೇಳ್ಬಿಡ್ತೀನಿ, ಈ ಹಣವನ್ನು ಸರಿಯಾಗಿ ಮನೆಯಲ್ಲಿಡು. ಹೌದು ಗಂಗಾ, 10,000 ಮಾರಾಟವಾದ ರಾಜ ಸಿಂಗಾರ್ಯಪ್ಪನ ಆದರೂ ಕೂಡ 8,000 ಹಣದ ಗಂಟ ದಲ್ಲಾಳಿ ಹಮಾಲಿ ಮಾಲೀಕರಿಂದ ತೆಗೆದುಕೊಂಡ ಅಡ್ವಾನ್ಸ್ ದುಡ್ಡನ್ನು ತೀರಿಸಿ 4,000 ಬಂದಿದೆ. ಹಣದ ಹೊಳೆಯಿಂದ ಹಸಿದ್ರೆ ಕೂಡ ಸಿಗೋದು ಕ್ಯಾಮ್ರಾ ಪಾಸ್ ಕ್ಯಾಮ್ರಾ. ಸೋದರ ಇವಳ್ಯಾರಪ್ಪ ಹೆಣ್ಣು, ಇವಳದೊಂದು ದೊಡ್ಡ ಕಥೆಯನ್ನ, ಇವಳು ಚಂದ್ರುವಿನ ಮಗಳು ಯಮುನಾ ಅಂತ, ಇವಳ ತಂದೆ ಯಾವುದೋ ಪರಿಕೇಶದಲ್ಲಿ ಸಿಕ್ಕು ಸತ್ತು ಹೋಗ್ಬಿಟ್ಟಣ್ಣ. ಏನು ಇವಳ ತಂದೆ ಚಂದ್ರುವಿನ ಕೊಲೆ ಐತೆ, ಕೊಲೆ ಅಷ್ಟೇ ಕಣ್ಣ, ಇವಳ ಆಸ್ತಿ ಕೂಡ ರುದ್ರೇಗೌಡನ ಸತ್ತಾಗಿ ಹೋಗಿದೆ. ಅಸಹಾಯಕ ಸ್ಥಿತಿಯಲ್ಲಿ ನರಳುತ್ತಿರುವ ಹೆಣ್ಣಿನನ್ನು ಕರೆತಂದು ಅವಳ ಬಾಳ ಜೋತಿ ನಾನೇ ಆಗಬೇಕೆಂದು ಕರೆತಂದಿದ್ದೀರಿ. ಅದಕ್ಕೆ ನಿಮ್ಮಿಬ್ಬರು ಒಪ್ಪಿಗೆ ಇದ್ರೆ ನಮ್ಮಿಬ್ಬರಿಗೆ ಅಸಮಾಧಾನ ಮಾಡಿ. ಇದೇನಪ್ಪ ಕುರಿ ಹುಡುಕುತ್ತಲೆಂದು ಹೋಗಿ ಮರಿಯನ್ನೇ ಹುಡುಕಿ ತಂದು ಬಿಟ್ಟಿಯಲ್ಲ ಶಕ್ತಿ, ನಿನ್ನ ಅಣ್ಣನವೇನು ಹಿಂದೆ ಇಂಥ ಪವಿತ್ರ ಹೃದಯದ ಸೋದರನಾಗಿ ಜನಿಸಿ ಬಂದೆಯೋ ಅಲ್ಲವ, ನಿನ್ನನ್ನು ಏನೆಂತ ವರ್ಣಿಸಲಿ. ಕತ್ತಲೆ ಕಾಳಗಿಚ್ಚಿನಿಂದ ಈ ನುಚ್ಚು ನೂರಾದ ಹೆಣ್ಣಿನ ಮದುವೆ ಬಹಳ ಜ್ಯೋತಿಯನ್ನು ಬೆಳಗಿಸುತ್ತೇನೆ ಎಂದು ಹೇಳ್ತೀವಲ್ಲ, ಈ ಕಾರ್ಯಕ್ಕೆ ನಾನು ಅನುಮತಿಕೊಳ್ಳಾರೇನು? ಹಿಂದೆ ನೀವಿಬ್ಬರ ಮಾಧ್ಯಮ ಕಾರ್ಯ ಇದೇನು ತಲಾಟೆ ಅವರೇ, ನೀವು ಹೇಳುತ್ತಿರುವ ಮಾತು ಪ್ರತಿ ವರ್ಷದಂತೆ ನಾವು ಅತ್ತ ಚುಪ್ಪಟೆ ಮಾಡ್ತಾ ಬಂದಿದ್ದೇವೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ಹೇಳಿದ್ರೆ ನೋಡ್ತಿದ್ದಾರೋ ತಮ್ಮ, ನಾ ಹೇಳೋದು ಕರೆಯಣ, ನೀ ಕೊಡಬೇಕಾಗಿದ್ದು ಕೊಡೋದೈತಿ, ಇದು ದೇವ್ರಾಣಿ ದೇವ್ರಾಣಿಗೂ ಕರಿ. ಈಗ ನಿನಗೆ ಡೌಟ್ ಇದ್ರ ನಮ್ಮ ಗೌಡನ ವಿಚಾರ ಮಾಡ್ತಾರ. ಹೌದು ಶುಭ, ಹಣ ಕಡವಾಗಿ ಇದ್ದದ್ದಂತೂ ನಿಜ. ಹಣ ವಸೂಲಿ ಮಾಡುವಂತ ಮೇಲಿನ ಮೇಲೆ ಇವರಿಗೆ ಒತ್ತಡ ಹಾಕಿದ್ದಾರೆ, ಅದಕ್ಕಾಗಿ ಹಣ ವಸೂಲಿ ಮಾಡಿದ್ರಾಯ್ತು ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನೋಡ್ರಿ ನೋಡ್ರಿ, ಪ್ರತಿ ವರ್ಷ ನಾವು ಹಣ ಕಟ್ಟಿದ್ದೀವಿ ಅಂದಮೇಲೆ ಈಗ ನಾವು ಹಣ ತುಂಬೋದಿಲ್ಲ. ಹಣ ತುಂಬದಿದ್ದರೆ ಹಣ ಕಟ್ಟುವರೆಗೂ ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ. ನಮ್ಮನ್ನು ಕಟ್ಟುತ್ತೇನೆಂದು ದಿಟ್ಟವಾಗಿ ಮಾತನಾಡುವುದಕ್ಕೆ ನೀನೇನು ತಲಾಟಿ ಕೈಯಲ್ಲಿರುವ ವಾಲಿ ಕಾರಣಲ್ಲ. ಶಕ್ತಿ
ಇಪ್ಪತ್ತು ಹಳಿಗೆ ರೈತರ ಅಧ್ಯಕ್ಷನಾದ ನನಗೆ ಹತ್ತು ಮೀರಿ ಮಾತನಾಡುವುದು ಯಾವ ಮಗನೇ? ಹತ್ತು ಮೀರಿ ಮಾತನಾಡಿದರೆ ನಿನ್ನನ್ನು ಕೊತ್ತಿಕೊಳ್ಳಬೇಕಾಗುತ್ತದೆ. ನೋಡ್ರಿ, ನಮಗ ತಿದ್ದಿ ಹೇಳಿ ನಮ್ಮ ಮೇಲೆ ಅಧಿಕಾರ ಚಲಾಸುವುದಕ್ಕೆ ನೀನೇನು ತಾಲೂಕಿನ ತಹಸೀಲ್ದಾರನಲ್ಲ? ಏ ದಾಟ ಹೊದಲ್ ನನ್ನ ಮನೆಯಿಂದ. ನಿನ್ನೆದುರಿಗೆ ನಿನ್ನ ತಮ್ಮನಿಂದ ನನಗೆ ಅವಾಚ್ಯವಾದ ಶಬ್ದಗಳನ್ನು ಮಾತನಾಡಿಸುತ್ತೀಯ ಮಗನೇ? ಎಷ್ಟ ಸ್ವಕ್ಕ ಬಂದಿದೆ ನಿನಗೆ? ನೋಡ, ನನ್ನ ಮನೆ ಅನ್ನ ತಿಂದು ಬೆಳೆದ ಈ ದೇಹಕ್ಕ ಸ್ವಕ್ಕಿನ ಬಗ್ಗೆ ಮಾತನಾಡುವುದಕ್ಕ ನೀನೇನು ನನ್ನ ಅಪ್ಪನ ರಕ್ತ ಕುಟ್ಟಿಲ್ಲ? ನನ್ನ ಮನೆ ಅನ್ನ ತಿಂದು ಬೆಳೆದ ದೇಹ ಈಗಲೇ ತುಂಬಿ ಬಿಡುತ್ತೇನೆ.